ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಕೆ ಹೋಗ್ತಿದ್ದೀವಿ ಅಂದರೆ, ನೀವು ನಾರ್ಮಲಾಗಿ ನೋಡೋಕ್ಕೆ ಒಂದು ಒಳ್ಳೆ ಕಲರಲ್ಲಿ ಇದ್ದಿರ್ತೀರ, ವೈಟು ಇಲ್ಲ ಬ್ರೌನು. ಸಪೋಸ್ ನೀವು ಬಿಸಿಲಲ್ಲಿ ಜಾಸ್ತಿ ಸುತ್ತಾಡಿ ಬ್ಲ್ಯಾಕ್ ಆಗಿಬಿಟ್ರೆ ಮತ್ತೆ ರಿಟರ್ನ್ ನಿಮ್ಮ ಹಳೆ ಸ್ಕಿನ್ ಟೋನ್ಗೆ ಹೆಂಗೆ ಹೋಗೋದು ಅನ್ನೋದ್ರ ಬಗ್ಗೆ ನೋಡೋಣ. ಅದೇ ಥರ ನಿಮ್ಮ ಸ್ಕಿನ್ನ ಹೆಂಗೆ ಸ್ಮೂತಾಗಿ ಗ್ಲೋವಿಂಗ್ ಆಗಿ ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನೋಡೋಣ. ಏನಕ್ಕೆ ಈ ವಿಡಿಯೋ ಅಂತ ಕೇಳಿದ್ರೆ, ನಿಮ್ಮ ಫೇಸು ನೋಡಕ್ ತುಂಬ ಅಟ್ರಾಕ್ಟಿವ್ ಆಗಿರ್ಬೇಕಂದ್ರೆ ನೀವು ಬರೀ ನಿಮ್ಮ ಬಿಯರ್ಡು ಮತ್ತೆ ಹೇರ್ ಸ್ಟೈಲ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಲಲ್ಲ, ನಿಮ್ಮ ಸ್ಕಿನ್ಗೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ನಮ್ಮೂರಲ್ಲಿ ತುಂಬ ಹುಡುಗರು ವೈಟ್ ಆಗಬೇಕಂತ ಮೆನ್ಸ್ ಫೇರ್ನೆಸ್ ಕ್ರೀಮ್ನ ಈಸ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ರು ಅವ್ರ ಅಕ್ಕನೋ ಇಲ್ಲ ತಂಗಿನೋ ಯೂಸ್ ಮಾಡೋ ಫೇರ್ನೆಸ್ ಕ್ರೀಮ್ನ ಅವ್ರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಯೂಸ್ ಮಾಡ್ತಿರ್ತಾರೆ. ಸೊ ನೀವೇನಾದರೂ ಹಿಂಗೆ ಮಾಡ್ತಿದ್ರೆ ದಯವಿಟ್ಟು ಈ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಇದು ಬಂದು ಫುಲ್ ಆ್ಯಂಡ್ ಫುಲ್ ಆಗಿ ನಿಮ್ಮ ಮನಿ ಮತ್ತು ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ ಹೊರತು ನಿಮ್ಮನ್ನ ವೈಟಾಗಿ ಮಾಡಿಸಲ್ಲ. ಸೊ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ನಿಮ್ಮ ಸ್ಕಿನ್ ಟೋನ್ನ ನ್ಯಾಚುರಲಾಗಿ ಚೇಂಜ್ ಮಾಡೋದಕ್ಕೆ ಮತ್ತು ನಿಮ್ಮ ಸ್ಕಿನ್ನ ತುಂಬ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ನಾನೊಂದು ಸಿಂಪಲ್ ಹೋಮ್ ರೆಮಿಡಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಇದನ್ನು ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಈ ಹೋಮ್ ರೆಮಿಡಿನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ಇದು ಬಂದು ತುಂಬ ಸಿಂಪಲೇ. ಇದಕ್ಕೆ ನಿಮಗೆ ಬರೀ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಅದರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟು ರೋಸ್ ವಾಟರು. ಸೊ ರೋಸ್ ವಾಟರ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ಇದು ಬಂದು ನಿಮ್ಮ ಸ್ಕಿನ್ನ ಸಾಫ್ಟಾಗಿ ಮತ್ತು ಗ್ಲೋಯಿಂಗಾಗಿ ಮಾಡಿಸುತ್ತೆ. ಸೊ ಈ ಎರಡು ಪರ್ಪಸ್ಗೋಸ್ಕರನೇ ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀವಿ. ಸೊ ಇದು ಬಂದು ಮ್ಯಾಕ್ಸಿಮಮ್ ನಿಮ್ಮ ಪಕ್ಕದಲ್ಲಿರೋ ಆಯುರ್ವೇದಿಕ್ ಸ್ಟೋರಲ್ಲೇ ಸಿಗುತ್ತೆ. ಸೊ ನೀವು ಈಸಿಯಾಗಿ ತೊಗೋಬೋದು. ನಾವು ಯೂಸ್ ಮಾಡೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂದರೆ ಗ್ಲಿಸರಿನ್. ಸೊ ಗ್ಲಿಸರಿನ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ಇದು ಬಂದು ಸ್ಕಿನ್ಗೆ ಒಂದು ಮಾಯಿಶ್ಚರ್ ಕಣ್ಣನ್ನು ಕೊಡುತ್ತೆ. ಸೊ ನಿಮ್ಮ ಸ್ಕಿನ್ನು ಈಸಿಯಾಗಿ ಡ್ರೈ ಆಗಲ್ಲ, ಅದೇ ಥರ ನಿಮ್ಮ ಸ್ಕಿನ್ನ ರಫ್ ಆಗೋದ್ರಿಂದ ಮತ್ತು ಇಚ್ಚಿಂಗ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ. ಮತ್ತು ಗ್ಲಿಸರಿನ್ನ ಮುಖ್ಯವಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಸ್ಕಿನ್ ಲೈಟ್ನಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡೆ ನಮ್ಮ ಸ್ಕಿನ್ ಟೋನ್ನ ಚೇಂಜ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನಾವು ಲಾಸ್ಟ್ ಇಂಗ್ರೀಡಿಯೆಂಟ್ ಲೆಮನ್. ಸೊ ಲೆಮನಲ್ಲಿ ಏನಿದೆ ಅಂದರೆ ವಿಟಮಿನ್ ಸಿ ತುಂಬ ಜಾಸ್ತಿನೇ ಇದೆ. ಸೊ ಲೆಮನ್ ಏನು ಮಾಡುತ್ತೆ ಅಂದರೆ, ಆಲ್ರೆಡಿ ಡ್ಯಾಮೇಜ್ಡ್ ಸ್ಕಿನ್ನ ರಿಪೇರ್ ಮಾಡುತ್ತೆ, ಅದೇ ಥರ ನಿಮ್ಮ ಸ್ಕಿನ್ನ ತುಂಬ ಯಂಗಾಗಿ ತೋರಿಸುತ್ತೆ ಮತ್ತು ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ತುಂಬ ಹುಡುಗರು ಲೆಮನ್ ಬಗ್ಗೆ ಕೇಳಿರ್ತೀರ ಮತ್ತು ಅದನ್ನು ಯೂಸ್ ಕೂಡ ಮಾಡಿರ್ತೀರ. ಸೊ ಅವ್ರು ಏನು ತಪ್ಪನ್ನ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ತುಂಬ ಹುಡುಗರು ಲೆಮನ್ನ ಕಟ್ ಮಾಡಿಬಿಟ್ಟು ಅದನ್ನು ರಾ ಆಗಿ ಫೇಸಲ್ಲಿ ಅಪ್ಲೈ ಮಾಡ್ತಾರೆ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಲೆಮನಲ್ಲಿ ಬಂದುಬಿಟ್ಟು ಆ್ಯಸಿಡ್ ಕಂಟೆಂಟು ತುಂಬಾ ಜಾಸ್ತಿ ಇದೆ. ಸೊ ನೀವು ಇದನ್ನು ಡೈರೆಕ್ಟಾಗಿ ಫೇಸಲ್ಲಿ ಅಪ್ಲೈ ಮಾಡಬೇಕಾದ್ರೆ ಅದು ಫೇಸಲ್ಲಿರೋ ಎಲ್ಲ ಮಾಯಿಶ್ಚರ್ ಕಂಟೆಂಟ್ನ ಹೀರ್ಬಿಟ್ಟು ಫೇಸ್ನ ಕಂಪ್ಲೀಟ್ ಡ್ರೈ ಮಾಡಿಬಿಡುತ್ತೆ. ಸೊ ಹಿಂಗಾಗಬೇಕಾದ್ರೆ ನೀವು ಆಚೆ ಎಲ್ಲೋ ಬಿಸಿಲಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಸ್ಕಿನ್ ಬಂದು ಉರಿಯೋ ಥರ ನೀವು ಫೀಲ್ ಮಾಡ್ತೀರಾ, ಅದೇ ಥರ ನಿಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ. ಸೊ ಆದ್ದರಿಂದ ಲೆಮನ್ನ ದಯವಿಟ್ಟು ರಾವಾಗಿ ಅಪ್ಲೈ ಮಾಡೋಕೆ ಹೋಗ್ಬೇಡಿ. ಸೊ ಈ ಹೋಮ್ ರೆಮಿಡಿನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ಈ ಎಲ್ಲ ಮೂರು ಇಂಗ್ರೀಡಿಯೆಂಟ್ಸಿಂದನು ಒಂದೊಂದು ಸ್ಪೂನ್ನ ತಗೊಂಡು ಅದನ್ನು ಒಂದು ಸಣ್ಣ ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿದ್ದಾದಮೇಲೆ ನಿಮ್ಮ ಎಲ್ಲ ವರ್ಕ್ನ ಮುಗಿಸ್ಬಿಟ್ಟು ನೈಟ್ ಮಲಗೋದಿಗಿಂತ ಮುಂಚೆ ನಿಮ್ಮ ಫೇಸ್ನ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಟವಲಲ್ಲಿ ನೀಟಾಗಿ ಒರೆಸ್ಬಿಡಿ. ಸೊ ಒರೆಸಾದ್ಮೇಲೆ ಈ ಹೋಮ್ ರೆಮಿಡಿನ ಲೈಟಾಗಿ ನಿಮ್ಮ ಬೆರಳಲ್ಲಿ ತಗೊಂಡು ಅದನ್ನು ಫೇಸಲ್ಲಿ ನಿಧಾನಕ್ಕೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡಿದ್ಮೇಲೆ ಮಲ್ಕೊಂಬಿಡಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ವಾರ್ಮ್ ವಾಟರಿಂದ ತೊಳೆದ್ಬಿಡಿ. ಸೊ ನಿಮ್ಮ ಫೇಸ್ ಬಂದು ತುಂಬಾ ಗ್ಲೋಯಿಂಗಾಗಿ ಕಾಣುತ್ತೆ. ಮತ್ತೆ ಈ ಹೋಮ್ ರೆಮಿಡಿ ಬಂದು ಮ್ಯಾಕ್ಸಿಮಮ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಆದರೆ ಕೆಲವೊಬ್ರು ಇರ್ತಾರೆ ಅವ್ರಿಗೇನು ಸೆಟ್ ಆಗಲ್ಲ, ಅಲರ್ಜಿ ಆಗಿಬಿಡುತ್ತೆ. ಸೊ ಅವ್ರು ತುಂಬಾ ಭಯ ಪಡ್ತಾರೆ. ಸೊ ಅಂಥವ್ರು ಮಾತ್ರ ಇದನ್ನು ಸ್ಟಾರ್ಟಿಂಗಲ್ಲಿ ನಿಮ್ಮ ಕೈಯಲ್ಲಿ ಅಪ್ಲೈ ಮಾಡಿಬಿಟ್ಟು ಇದೇ ಥರ ನೈಟ್ ಮಲ್ಕೊಂಬಿಟ್ಟು ನೆಕ್ಸ್ಟ್ ಡೇ ಬಿಸಿಲಲ್ಲಿ ನಡ್ಕೊಂಡೋಗಿ. ಸೊ ನಿಮಗೇನಾದರೂ ಇರಿಟೇಷನ್ ಆಗ್ತಿದೆಯಾ ಅಂತ ಚೆಕ್ ಮಾಡಿ. ಸಪೋಸ್ ನಿಮ್ಗೆ ಏನು ಇರಿಟೇಷನ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಇದನ್ನು ನಿಮ್ಮ ಫೇಸಲ್ಲಿ ಎಲ್ಲಾದರೂ ಮೂಳೆಯಲ್ಲಿ ಸಣ್ಣದಾಗಿ ಅಪ್ಲೈ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಏನಾದರೂ ಇರಿಟೇಷನ್ಸು ಇಲ್ಲ ರಿಯಾಕ್ಷನ್ಸು ಆಗ್ತಿದೆ ಅಂತ ಚೆಕ್ ಮಾಡಿ. ಸಪೋಸ್ ಈ ಥರ ಏನೂ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಇದನ್ನು ನಿಮ್ಮ ಫೇಸಲ್ಲಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ಬೋದು. ಸಪೋಸ್ ನನಗೆ ಈ ಥರ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತೆ ಲೆಮನ್. ಸೊ ಇದು ಬಂದು ನಿಮ್ಮ ಸ್ಕಿನ್ ಜೊತೆ ರಿಯಾಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೀವು ಅವಸರ ಪಡದೆ ನಿಧಾನಕ್ಕೆ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೊಂದು ರಿಸಲ್ಟ್ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಮತ್ತು ಗ್ಲೋಯಿಂಗಾಗಿ ಕಾಣುತ್ತೆ. ಮತ್ತು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಗ್ಲಿಸರಿನ್ ಬಂದು ನಿಮ್ಮ ಪಕ್ಕದಲ್ಲಿರೋ ಮೆಡಿಕಲ್ ಶಾಪಲ್ಲೇ ಸಿಗುತ್ತೆ, ಮತ್ತು ರೋಸ್ ವಾಟರ್ ಬಂದು ಯಾವುದಾದ್ರೂ ಆಯುರ್ವೇದಿಕ್ ಸ್ಟೋರಲ್ಲಿ ಸಿಗುತ್ತೆ. ಸಪೋಸ್ ಅಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂದರೆ ನಾನು ಅದ್ರ ಬೈಯಿಂಗ್ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ತಗೊಳ್ಳಿ. ದಟ್ಸ್ ಆಲ್ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.